ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಅಕ್ಷಯ ತೃತೀಯ ನಮಗೆ ಮೇ 10ನೇ ತಾರೀಕು ಬೆಳಗ್ಗೆನೇ ಅಂದರೆ ಶುಕ್ರವಾರ 4:18 ಪ್ರಾರಂಭವಾಗಿ ಮಾರನೇ ದಿನ ಬೆಳಗ್ಗೆ 2:22 ಬೆಳಗ್ಗೆನೆ ಮುಗಿದೋಗುತ್ತೆ. ಅದಕ್ಕೆ ನಮಗೆ ಪೂರ್ತಿಯಾಗಿ ಶುಕ್ರವಾರದ ದಿನವೇ ಮೇ 10ನೇ ತಾರೀಕು ಬಂದಿರೋದು ಇನ್ನಷ್ಟು ವಿಶೇಷ. ಶುಕ್ರವಾರ ನಾವು ಮಹಾಲಕ್ಷ್ಮಿಗೆ ತುಂಬ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತೀವಿ. ಈ ಚಮತ್ಕಾರಿ ಪರಿಹಾರನ ನೀವು ಮಾಡ್ಕೊಳ್ಳಿ. ತುಂಬ ಜನ ಅಕ್ಷಯ ತೃತೀಯ ದಿನ ನಾವು ಬೆಳ್ಳಿ ಬಂಗಾರ ಬೆಲೆ ಬಾಳುವಂಥ ವಸ್ತುಗಳನ್ನ ಕೊಂಡ್ಕೊಂಡು ಬಂದರೆ ಮಹಾಲಕ್ಷ್ಮಿ ನಮಗೆ ಆಶೀರ್ವಾದ ಕೊಡ್ತಾಳೆ, ತುಂಬ ಒಳ್ಳೆಯದಾಗುತ್ತೆ ಅಂತ ನಾವು ಅಂದ್ಕೊಳ್ಳಿ ಇರ್ತೀವಿ. ಆದರೆ ಅದೆಲ್ಲ ತಪ್ಪು ಕಲ್ಪನೆ ಸ್ನೇಹಿತರೆ. ಯಾವ ಒಂದು ಈ ಪುರಾಣಗಳಲ್ಲಿ ಆಗಲಿ ಎಲ್ಲೂ ಅಷ್ಟೇ ಉಲ್ಲೇಖ ಆಗಲಿಲ್ಲ. ನಮಗೆ ಈ ಬೆಲೆ ಬಾಳುವಂಥ ವಸ್ತುಗಳು ಬೆಳ್ಳಿ ಬಂಗಾರನ ಕೊಂಡ್ಕೊಂಡು ಬಂದ್ರೇ ಒಳ್ಳೆಯದಾಗೋದು ಅಂತ ಆ ಥರ ಏನೂ ಇಲ್ಲ. ಅಕ್ಷಯ ಎನ್ನುವುದು ಅಂದರೆ ನಮಗೆ ಕ್ಷಯವಾಗದೆ, ಅಂದರೆ ಅದರ ಅರ್ಥ ಮುಗಿಯದೇ ಇರುವುದು ಎಂದರ್ಥ ಸ್ನೇಹಿತರೆ. ಮುಗಿಯದೆ ಅಂದರೆ ಕೊನೆನೇ ಇರಲ್ಲ ಅಂತ. ಅದಕ್ಕೋಸ್ಕರ ಆ ಒಂದು ದಿನನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ ದಿನ ನಾವು ಮಾಡಿಕೊಳ್ಳುವ ಈ ಅಕ್ಷಯ ತೃತೀಯ ದಿನ ಮುಗಿಯದೇ ಇರುವಂಥದ್ದು. ಅಂದರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು, ಹೊಸದಾಗಿ ಏನಾದರೂ ಮಾಡಬೇಕು. ತುಂಬ ಜನ ನಾವು ಆ ದಿನವೇ ಪ್ರಾಪರ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಹೊಸದಾಗಿ ಮನೆ ಕಟ್ಕೊಳ್ಬೇಕು, ನಮ್ಮ ಸಂಬಂಧಗಳು ಗಟ್ಟಿಯಾಗಿರಬೇಕು, ನಮ್ಮ ಮಗನಿಗೆ ಒಳ್ಳೆಯ ಜೀವನ ಸಿಗಬೇಕು, ನಮ್ಮ ಮಗಳಿಗೆ ಒಂದು ಒಳ್ಳೆಯ ಕೆಲಸ ಸಿಗಬೇಕು. ಈ ರೀತಿ ಅದು ಕೂಡ ತುಂಬ ಶ್ರೇಷ್ಠವಾದ ಅತ್ಯುತ್ತಮವಾದ ನಮ್ಮ ಜೀವನದಲ್ಲಿ ತುಂಬ ಬೆಲೆ ಕಟ್ಟಲಾಗದಂತಹ ಒಂದು ವಿಚಾರಗಳು ಇವೆಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಆ ದಿನ ನೀವು ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಕೇಳ್ಕೊಳ್ಬಹುದು. ಆ ದಿನ ನೀವು ಬೆಳ್ಳಿ ಬಂಗಾರನೇ ತಗೊಂಡು ಬರಬೇಕು ಅಂತ ಏನೂ ಇಲ್ಲ. ಅದರ ಬೆಲೆ ಬಾಳುವಷ್ಟೇ ಈ ಒಂದು ಚಮತ್ಕಾರಿ ಪರಿಹಾರದ ಬಗ್ಗೆ ನಾನು ಈ ದಿನ ತಿಳಿಸ್ಕೊಡ್ತೀನಿ. ನಮಗೆ ಈ ಒಂದು ಮಹಾಭಾರತದಲ್ಲಿ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟು, ಸ್ನೇಹಿತರೆ ನನ್ನ ಭಾಗದ ಊಟ ಕೊಡು ಅಂತ ಕೇಳಿದಾಗ ಆ ತಾಯಿ ಇಲ್ಲ ಅಂತ ಹೇಳೋದಕ್ಕೆ ಒಂದು ಸಂಕೋಚ ಪಡ್ತಾಳೆ. ಆದರೆ ಆ ಅಕ್ಷಯ ಪಾತ್ರೆಯಲ್ಲಿ ಒಂದೇ ಒಂದು ಅಗಳು ಅನ್ನ ಇರುತ್ತೆ ಸ್ನೇಹಿತರೆ. ಅದೇ ಅಕ್ಷಯವನ್ನಾಗಿ ಮಾಡಿದಂತಹ ಒಂದು ಸುಂದರವಾದ ಘಟನೆ. ಅದಕ್ಕೋಸ್ಕರ ಅಕ್ಷಯ ಪಾತ್ರೆಯಲ್ಲಿ ನಾವು ಒಂದು ಆ ಅಕ್ಷಯ ಪಾತ್ರೆಯನ್ನು ಶ್ರೀಕೃಷ್ಣನು ದ್ರೌಪದಿಗೆ ಕೊಟ್ಟಂತಹ ಮಹಾಭಾರತದಲ್ಲಿ ಒಂದು ಉಲ್ಲೇಖ ಇದೆ. ಆ ಥರ ನಾವು ಏನೇ ಮಾಡಿದ್ರೂ ಅದು ಡಬಲ್ಲು ತ್ರಿಬಲ್ಲು ಈ ಥರ ಒಳ್ಳೆಯ ಇನ್ನಷ್ಟು ಅಭಿವೃದ್ಧಿ ಕಾಣೋದಕ್ಕೆ ಒಂದು ಒಳ್ಳೆಯ ಮುಹೂರ್ತ ಅಂತ ಹೇಳ್ತೀವಿ. ತಪ್ಪದೇ ನೀವು ಆ ದಿನ ಸ್ನೇಹಿತರೆ ನೋಡಿ, ಒಂದು 30 ರೂಪಾಯಿ ಅಥವಾ 40 ರೂಪಾಯಿ ಇಷ್ಟೇ ಇದರ ಬೆಲೆ. ಒಂದು 50 ಗ್ರಾಮು 100 ಗ್ರಾಮು ಈ ಥರ ಇರುತ್ತಲ್ವ. ಪ್ಯಾಕೆಟ್ಸ್ ಕೂಡ ಬರುತ್ತೆ ಅಥವಾ ನಿಮ್ಮ ಮನೆಯಲ್ಲೂ ಕೂಡ ಇರಬಹುದು. ಈ ಬಾರ್ಲಿ ಅಕ್ಕಿ ನಿಮ್ಮ ಮನೆಯಲ್ಲೇ ಇದ್ದರೆ ಈ ಪರಿಹಾರಕ್ಕೆ ತೆಗೆದುಕೊಳ್ಳಿ ಸ್ನೇಹಿತರೆ. ನಮಗೆ ಅಕ್ಷಯ ತೃತೀಯ ದಿನ ಮಹಾವಿಷ್ಣು ಹಾಗೂ ಲಕ್ಷ್ಮೀ ಸಮೇತ ಇರುವಂತಹ ಒಂದು ಫೋಟೋ ಮನೆಯಲ್ಲಿ ಇದ್ದರೆ ತುಂಬ ಶುಭದಾಯಕ. ಅವರಿಬ್ಬರೂ ಇರುವಂತಹ ಫೋಟೋನ ನೀವು ಅರಿಶಿನ ಕುಂಕುಮ ಗಂಧಾಕ್ಷತೆ ಎಲ್ಲ ಇಟ್ಟು ಅಲಂಕಾರ ಮಾಡಿಕೊಂಡು ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಮುಹೂರ್ತದ ಸಮಯ ತಿಳಿಸಿದೆ. ನೀವು ಆ ದಿನ ಸ್ನೇಹಿತರೆ ಬೆಳ್ಳಿ ಅಥವಾ ಹಿತ್ತಾಳೆ ತಾಮ್ರ ಈ ಥರ ಬಟ್ಲು ನಿಮ್ಮ ಮನೆಯಲ್ಲಿದ್ದರೆ ಅದು ಅವರವರ ಶಕ್ತಿಯ ಅನುಸಾರ ಅವರು ತೆಗೆದಿಟ್ಕೊಂಡಿರ್ತಾರೆ. ಈ ಥರ ಬಟ್ಲು ಇದು ಯಾವುದು ಇಲ್ಲ ಅಂದರೆ ಒಂದು ಮಣ್ಣಿನ ಚಿಕ್ಕ ದೀಪದ ಥರ ನಾವು ಬೌಲ್ ಥರ ಬರುತ್ತೆ ಸ್ನೇಹಿತರೆ, ಆ ಥರ ಇರುವಂಥದ್ದನ್ನು ನೀವು ತಗೊಳ್ಬೇಕಾಗುತ್ತೆ. ಆದರೆ ಒಂದು ಸ್ವಲ್ಪ ಮಣ್ಣಿಂದಾದರೆ ಮೀಡಿಯಮ್ ಆಗಿ ನಮಗೆ ಇರಬೇಕು. ಇದರಲ್ಲಿ ನಾನು ಡಿಸ್ಪ್ಲೇನಲ್ಲಿ ನೋಡಿಸಿದ್ದೀನಿ, ಆ ಥರ ಇರುವಂಥದ್ರನ್ನ ನೀವು ತಗೊಂಡು ಬಾರ್ಲಿ ಮನೆಯಲ್ಲೇ ಇದ್ದರೆ ಸಂತೋಷ, ಬಾರ್ಲಿ ಅಕ್ಕಿ ಇಲ್ಲ ಅಂದರೆ ನೀವು ತಗೊಂಡು ಬಂದು ಇಟ್ಕೊಂಡಿರಿ. ಫಸ್ಟೇ ಪೂಜೆಗೆ ಸಮಯ ಕೂಡ ತಿಳಿಸಿದೆ, ಒಂದು ನಮಗೆ ಅಕ್ಷಯ ತೃತೀಯ ಒಂದು ಸಮಯ ಕೂಡ ಆ ಸಮಯಕ್ಕನುಗುಣವಾಗಿ ನೀವು ಮಾಡಿಕೊಂಡು ಮಹಾವಿಷ್ಣು ಲಕ್ಷ್ಮೀ ದೇವರ ಫೋಟೋದ ಮುಂದೆ ಪೂಜೆಯೆಲ್ಲ ಮಾಡಾದಮೇಲೆ ಆ ಒಂದು ಬಟ್ಲು ಬೆಳ್ಳಿ ಹಿತ್ತಾಳೆ ತಾಮ್ರ ಅಥವಾ ಮಣ್ಣಿನ ಇವು ಯಾವುದರಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೋ ಆ ಪಾತ್ರೆಗೆ ಶುದ್ಧವಾದ ನೀರನ್ನು ಹಾಕಿಬಿಟ್ಟು ಈ ಬಾರ್ಲಿ ಅಕ್ಕಿಯನ್ನು ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕು. ನಿಮಗೆ ಒಂದು
ಕೆಲಸ ಬೇಕು ಅನ್ನೋದಾದರೆ, ಮನೆ ಕಟ್ಟೋದು, ಸೈಟ್ ತಗೊಳ್ಳೋದು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದು, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮಕ್ಕಳಿಗೆ ಒಂದು ಮದುವೆ ಕಾರ್ಯ ನಡಿಬೇಕು ಅನ್ನೋದು, ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅನ್ನೋದು, ಏನೇ ಇರಬಹುದು ಸ್ನೇಹಿತರೆ, ಅದನ್ನೆಲ್ಲ ನೀವು ಸಂಕಲ್ಪ ರೂಪದಲ್ಲೇ ತುಂಬಿಸಿ ದೇವರ ಹತ್ರ ಕೂತ್ಕೊಂಡು ನೀರಲ್ಲಿ ನೀವು ಆ ಬಾರ್ಲಿನ ಹಾಕಿಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ. ಇಷ್ಟು ಕೇಳ್ಕೊಂಡಾದಮೇಲೆ ನಿಮ್ಮ ಪಾಡು ನೀವು ಸಂಕಲ್ಪ ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರ ಮನೆಯಿಂದ ಹೊರಗೆ ಬಂದುಬಿಡಿ. ಆಮೇಲೆ ಅದನ್ನು ಮಾರನೇ ದಿನ ತೆಗೆದುಬಿಟ್ಟು ನಿಮ್ಮ ಮನೆ ಮುಂದೆ ಪಾಟ್ ಇರುತ್ತಲ್ವ, ಖಾಲಿ ಪಾಟ್ ಏನಾದರೂ ಇದ್ದರೆ ಅದರಲ್ಲಿ ಹಾಕಿ ಸ್ನೇಹಿತರೆ. ಅಥವಾ ನಮಗೆ ಆ ಥರ ಮಣ್ಣಿಂದು ಡೈರೆಕ್ಟಾಗಿ ನಾವು ಮಣ್ಣಲ್ಲೇ ಗಿಡಗಳನ್ನ ಬೆಳೆದಿದ್ದೀವಿ ಅನ್ನೋದಾದ್ರೂ ನಿಮ್ಮ ಮನೆಯ ಮುಂದೆ ಅದರಲ್ಲೇ ಹಾಕಬಹುದು. ಇಲ್ಲ ನಾವು ಪಾಟ್ಗಳಲ್ಲಿ ಬೆಳೆಸಿದ್ದೀವಿ ಅನ್ನೋದಾದ್ರೂ ಪಾಟಲ್ಲಿ ಈ ಒಂದ್ರನ್ನ ಹಾಕ್ಬಿಟ್ಟು ಬಿಟ್ಟುಬಿಡಿ ಸ್ನೇಹಿತರೆ. ಅದು ಗಿಡ ಥರನೇ ಬೆಳೀತಾ ಬರುತ್ತೆ, ಎಷ್ಟು ಸೊಂಪಾಗಿ ಬೆಳೀತಾ ಹೋಗುತ್ತೋ ಈ 2-3 ತಿಂಗಳಲ್ಲೇ ನಿಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಬದಲಾವಣೆ ಅನ್ನೋದು ತಂದುಕೊಡ್ತಾ ಹೋಗುತ್ತೆ. ಅದಕ್ಕೆ ನಾವು ಇವಾಗ ಗಿಡಗಳನ್ನ ಯಾವ ಥರ ಪೋಷಣೆ ಮಾಡ್ತೀವಿ, ನೀರು ಹಾಕಿ ಆ ಥರ ಮಾಡಿ, ಈ 2-3 ತಿಂಗಳಲ್ಲೇ ಅದು ಯಾವ ಥರ ಬೆಳೀತಾ ಹೋಗುತ್ತೋ ನಿಮ್ಮ ಜೀವನದಲ್ಲೂ ಅಷ್ಟೇ ಅಭಿವೃದ್ಧಿನ ಕಾಣ್ತಾ ಇರ್ತೀರ. ಈ ಸರಳ ವಿಧಾನನ ಫಾಲೋ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.